ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ನಾವು ಬಳಸುವಂಥ ಜಾಗ ಬಂದು ಈ ಸಿಂಕ್ ಏರಿಯಾ, ಅಂದರೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಜಾಗನ ಜಾಸ್ತಿ ನಾವು ಬಳಸ್ತಾ ಇರ್ತೀವಿ. ತುಂಬಾ ಸ್ಮೆಲ್ ಬರ್ತಾ ಇದೆ, ಹಾಗೆ ಪಾತ್ರೆ ತೊಳೆದಾಗ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲ ಫುಲ್ ತುಂಬ್ಕೋತಾ ಇದೆ, ಮತ್ತು ಜಿರಳೆಗಳು ಜಾಸ್ತಿ ಆಗ್ತಾ ಇದೆ ಕಿಚನಲ್ಲಿ. ಅಂತಂದರೆ ನಾನಿವಾಗ ತೋರಿಸೋ ಐಡಿಯಾನ ಟ್ರೈ ಮಾಡಿ, ಖಂಡಿತ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಇದಕ್ಕೆ ನಾವು ಬಳಸಬೇಕಾಗಿರುವಂಥದ್ದು ಈ ಒಂದು ಪುಡಿ, ಡಿಕ್ಲಾಗ್ ಡ್ರೈ ಡ್ರೈನ್ ಕ್ಲೀನರ್ ಅಂತ. 25 ರುಪೀಸ್, ಅಂದರೆ 25 ರೂಪಾಯಿ ಆಗುತ್ತೆ. ಹೊರಗಡೆ ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗತ್ತೆ ಇದು. ಇದನ್ನು ನಾನು ಒಂದು ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ರೀತಿ ಈ ತೂತಿರೋಂಥ ಜಾಗದಲ್ಲಿ ಹಾಕಿ, ಹಾಗೆ ಕೆಳಗಡೆನೂ ಅಷ್ಟೇ ಈ ಜಾಲರ ಏನಿರುತ್ತೆ ಅದ್ರ ಮೇಲೆ ಈ ರೀತಿ ಉದುರಿಸ್ಬಿಡಿ. ಫುಲ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ತುಂಬ ನಿಮಗೆ ಹೋಗ್ತಾ ಇಲ್ಲ ನೀರು ಅಂತಂದರೆ 15 ದಿನಕ್ಕೆ ಒಂದು ಸರ್ತಿ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಸ್ಮೆಲ್ ಬರ್ತಾ ಇದೆ ಅನ್ನೋರು, ತಿಂಗಳಿಗೆ ಒಂದು ಸರ್ತಿ ಮಾಡಿದ್ರು ಸಾಕು, ನಿಮಗೆ ಆ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸಾಲ್ವ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಆದಮೇಲೆ ಪೌಡ್ರ್ ಹಾಕಿದ್ಮೇಲೆ ಬಿಸಿ ಇರೋಂಥ ನೀರು, ಚೆನ್ನಾಗಿ ಬಿಸಿ ಇರಬೇಕು ಅಂತ ನೀರನ್ನು, ನೋಡಿ ಈ ರೀತಿ ಪೌಡರ್ ಹಾಕಿರೋಂಥ ಜಾಗ ಇರುತ್ತಲ್ಲ ಅಲ್ಲಿ ಹಾಕ್ಬಿಡಿ. ಪೈಪು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ, ಒಂದು ಚೂರು ನಿಮಗೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಹಾಗೆ ನೀರೆಲ್ಲ ತುಂಬ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಸಾಲ್ವ್ ಆಗುತ್ತೆ, ಜಿರಳೆಗಳು ಸಹ ಕಡಿಮೆ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ, ನನಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ನೈಟಲ್ಲಿ ಮಾಡಿದ್ರೆ ಸಾಕಾಗತ್ತೆ,